ಆ ಕೇಬಲ್ ಫ್ಯಾಕ್ಟರಿ ಹೆಸರೇನು? ಲಕ್ಕಿ ಕೇಬಲ್ಸ್ ಪ್ರೈವೇಟ್ ಲಿಮಿಟೆಡ್. ಮಿಸ್ಟರ್ ಜಗಪತ್ ರಾವ್, ಯು ಕ್ಯಾನ್ ಸ್ಟಾರ್ಟ್ ಯುವರ್ ಆರ್ಗ್ಯುಮೆಂಟ್. ಮಿಸ್ಟರ್ ಕುಮಾರ್ ರಾಜ, ಐಮ್ ಸಾರಿ, ಇನ್ಸ್ಪೆಕ್ಟರ್ ಕುಮಾರ್ ರಾಜ, ರಾತ್ರಿ ನೀವು ಆ ಲಾರಿನ ಯಾಕೆ ಹಿಡಿಯೋಕೆ ಹೋದ್ರಿ? ನನ್ಗೆ ಇನ್ಫಾರ್ಮೇಶನ್ ಬಂತು ಸರ್. ಇನ್ಫಾರ್ಮೇಶನ್ ಏನಂತ? ರಾತ್ರಿ 10 ಗಂಟೆ ಹೊರಡೋ ಲಾರಿನಲ್ಲಿ ಚರ ಸ್ಮಗ್ಲಿಂಗ್ ನಡೀತಾ ಇದೆ ಅಂತ ಫೋನ್ ಬಂತು. ಐ ಸಿ. ಲಾರಿ ಹಿಡಿಯೋವರೆಗೂ ಆ ಲಾರಿ MLA ಪರ್ವತಯ್ಯನವ್ರದು ಅಂತ ನಿಮ್ಗೆ ಗೊತ್ತಿರಲಿಲ್ಲ? ಇಲ್ಲ ಸರ್, MLA ಮಗನೇ ಲಾರಿ ಡ್ರೈವ್ ಮಾಡ್ತಾ ಇದ್ದಿದ್ದು ಅಂತ ಲಾರಿ ಹಿಡಿದ ಮೇಲೆ ನನಗೆ ಗೊತ್ತಾಯ್ತು. ಐ ಸಿ, ಯು ಕ್ಯಾನ್ ಗೋ. ಯುವರ್ ಆನರ್, MLA ಪರ್ವತಯ್ಯ ಅವ್ರನ್ನ ಕಟ್ಕಟೆ ಕರೆಸ್ಬೇಕು ಅಂತ ನನ್ನ ಪ್ರಾರ್ಥನೆ. ಪರ್ಮಿಷನ್ ಗ್ರಾಂಟೆಡ್. ಪರ್ವತಯ್ಯ, ಪರ್ವತಯ್ಯ, ಪರ್ವತಯ್ಯ. ಪರ್ವತಯ್ಯನವರೇ, ನಿಮ್ಮ ಲಾರಿಗಳಲ್ಲಿ ಸ್ಮಗ್ಲಿಂಗ್ ನಡೆಯೋದಕ್ಕೆ ಸಾಧ್ಯನೇ? ಚೇ, ಎಲ್ಲಾದ್ರೂ ಉಂಟೆ. ಮತ್ತೆ ಆ ರೀತಿ ಫೋನ್ ಯಾಕೆ ಬಂತು? ನಮ್ಗೆ ಆಗದವರು ವಿರೋಧ ಪಕ್ಷದವ್ರು ಯಾರು ಆ ರೀತಿ ಮಾಡಿರ್ತಾರೆ? ಪರ್ವತಯ್ಯನವರೇ, ನಿಮ್ಮ ಲಾರಿಗಳಿಗೆ ಡ್ರೈವರ್ಸ್ ಇರ್ಬೇಕಲ್ಲ? ಸರಿ ಸರ್. ಮತ್ತೆ ನಿಮ್ ಮಗನೇ ಯಾಕೆ ಡ್ರೈವ್ ಮಾಡ್ತಿದ್ದ? ನಾ ಒಂದ್ಕೊಂಡ್ ಟೈಮಿಗೆ ಸರಿಯಾಗಿ ಡ್ರೈವರ್ ಬರ್ಲಿಲ್ಲ, ಅದಕ್ಕೆ ನಮ್ಮ ಹುಡುಗನೇ ಲಾರಿ ತಗೊಂಡು ಹೊರಟ. ಅದು ಸರಿ, ಬರೀ ಕೇಬಲ್ಸ್ ನೇ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರೆ ಡ್ರೈವರ್ಸ್ ಬರೋವರೆಗೂ ಕಾಯ್ತಾ ಇದ್ರಿ, ನಿಮ್ ಮಗನ್ ಕಳಿಸ್ತಾ ಇರ್ಲಿಲ್ಲ, ಅಥವಾ ಬೇರೆ ಡ್ರೈವರ್ಸ್ ನ ಕಳಿಸ್ತಾ ಇದ್ರಿ. ಇದರಿಂದ ಅರ್ಥ ಆಗುತ್ತೆ ಇದ್ರಲ್ಲಿ ಏನೋ ದುರುದ್ದೇಶ ಇದೆ ಅಂತ. ಅಂದ್ರೆ ನಿಮ್ ಮಾತಿನ ಅರ್ಥ? ಅರ್ಥ ಇವರೋಣ, ಈ ರೆಕಾರ್ಡ್ಸ್ ತಾವು ದಯವಿಟ್ಟು ಪರಿಶೀಲಿಸಿದ್ರೆ ನನ್ನ ಮಾತಿನ ಅರ್ಥ ಅಂತ ಅರ್ಥ ತಮಗೆ ಗೊತ್ತಾಗುತ್ತೆ. ಅಂದ್ರೆ ನೀವ್ ಹೇಳ್ತಿರೋ ಉದ್ದೇಶ ಏನು? ನನ್ನ ಉದ್ದೇಶ ಏನು ಅಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಈ ಲಕ್ಕಿ ಕೇಬಲ್ ಫ್ಯಾಕ್ಟ್ರಿನ ನೀವ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ? 10 ವರ್ಷದಿಂದ. ಬಹಳ ಲಾಭ ಬರ್ತಿರ್ಬೇಕಲ್ಲ? ಖಂಡಿತವಾಗ್ಲೂ ತುಂಬಾ ಲಾಭ ಬರ್ತಾ ಇದೆ. ಈ ಕೇಬಲ್ಸ್ ನ ನೀವು ಯಾವ ರೀತಿ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀರಿ? ಲಕ್ಕಿ ಟ್ರಾನ್ಸ್ಪೋರ್ಟ್, ಎಲ್ಲ ನನ್ನ ಸ್ವಂತ ಲಾರಿಗಳೇ. ಸ್ವಂತ? ವೆರಿ ಗುಡ್. ಒಂದು ಲಾರಿ ಲೋಡ್ ಕೇಬಲ್ ಖರೀದಿ ಎಷ್ಟು? ಅದಕ್ಕಾಗೋ ಟ್ರಾನ್ಸ್ಪೋರ್ಟ್ ರೇಟ್ ಎಷ್ಟು? ಐ ಆಬ್ಜೆಕ್ಟ್ ಯುವರ್ ಆನರ್, ದೋಸ್ ಡೀಟೇಲ್ಸ್ ಆರ್ ಕ್ವೈಟ್ ಅನ್ನೆಸೆಸರಿ. ವೆರಿ ಮಚ್ ನೆಸೆಸರಿ ಯುವರ್ ಆನರ್, ವೆರಿ ಮಚ್ ನೆಸೆಸರಿ. 750 ರೂಪಾಯಿ ಬೆಲೆ ಬಾಳೋ ಕೇಬಲ್ ನ 1,000 ರೂಪಾಯಿ ಕೊಟ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದಾರೆ ಪರ್ವತಯ್ಯನವರು, ಆದ್ರೂ ಅವ್ರಿಗೆ ಲಾಭ ಬರ್ತಾ ಇದೆ. ಅಷ್ಟೇ ಅಲ್ಲ, ಆಲ್ ಇಂಡಿಯಾದಲ್ಲೇ ಯಾವ ಕೇಬಲ್ಸ್ಗೂ ಇಲ್ದೇ ಇರೋಷ್ಟು ಡಿಮ್ಯಾಂಡ್ ಇವ್ರ ಕೇಬಲ್ಗೆ ಮಾತ್ರ ಇದೆ. ಯಾಕಷ್ಟು ಡಿಮ್ಯಾಂಡು? ವಿಚಿತ್ರ, ವಿಚಿತ್ರ. ಇವರ ಆನರ್, ಇನ್ನೊಂದು ವಿಚಿತ್ರವಾದ ಸಂಗತಿ ಇದೆ. 40 ರೂಪಾಯಿ ಬಾಟಾ ಕೊಡ್ಕೊಳ್ಳೋ ಈ ಕಾಲದಲ್ಲಿ ಇವ್ರ ಡ್ರೈವರ್ಸ್ ಗಳಿಗೆ 5-star ಹೋಟೆಲ್ ವಸತಿ, ಊಟ 300 ರೂಪಾಯಿ ಬಾಟಾ, ಇದೆಲ್ಲ ಹ್ಯಾ ಕೊಡೋಕ್ ಸಾಧ್ಯ? ಆದ್ರೂ ಅವ್ರಿಗೆ ಲಾಭ ಬರ್ತಾ ಇದೆ. ಸೊ ಕಾಮನ್ ಸೆನ್ಸ್ ಇರೋ ಯಾವುದೇ ವ್ಯಕ್ತಿಗೆ ಇದರಿಂದ ಅರ್ಥ ಆಗುತ್ತೆ, ಇವರು ಮಾಡ್ತಿರೋದು ಕೇಬಲ್ ಬಿಸ್ನೆಸ್ ಅಲ್ಲ, ಸಮಾದರ್ ಬಿಸ್ನೆಸ್. ಐ ಆಬ್ಜೆಕ್ಟ್ ಯುವರ್ ಆನರ್, ಸಾಕ್ಷಿ ಆಧಾರ ಇಲ್ಲದೆ ಒಬ್ಬರ ಮೇಲೆ ಸ್ಮಗ್ಲಿಂಗ್ ಅಪವಾದ ಹೊರಿಸೋದು ಅಪರಾಧ. ಮೈ ಡಿಯರ್ ಲರ್ನರ್ಡ್ ಫ್ರೆಂಡ್, ಸ್ಮಗ್ಲಿಂಗ್ ಅಂತ ನಾನೆಲ್ಲ ಹೇಳಿದೆ, ನೀವ್ ಹೇಳ್ತಾ ಇದ್ದೀರಾ? ಓಕೆ ಓಕೆ, ನಿಮ್ ಮಾತಿಗೆ ನಾನು ಬೆಲೆ ಕೊಡ್ತೀನಿ. ಯುವರ್ ಆನರ್, ನಿನ್ನೆ ರಾತ್ರಿ ಕಮಿಷನರ್ ಸಾಹೇಬ್ ಹತ್ರ ರಿಕ್ವೆಸ್ಟ್ ಮಾಡಿ ಸೀಸ್ ಮಾಡಿರೋ ಕೇಬಲ್ಸ್ ನೆಲ್ಲ ಕೋರ್ಟ್ ಮುಂದೆ ಹಾಜರ್ ಪಡಿಸಬೇಕು ಅಂತ ಕೇಳಿದ್ದೆ. ಅದು ಕೋರ್ಟ್ ಮುಂದೆ ಬಂದ್ರೆ ಇವ್ರು ಮಾಡ್ತಿರೋ ಬಿಸ್ನೆಸ್ ಏನು ಅಂತ ತಮಗೇ ಗೊತ್ತಾಗತ್ತೆ. ಅದನ್ನ ಹಾಜರ್ ಪಡಿಸಬೇಕು ಅಂತ ನನ್ನ ಕೋರಿಕೆ. ಪರ್ಮಿಷನ್ ಗ್ರಾಂಟೆಡ್. ಇದೇ ಈ ದೊಡ್ಡವರ ದೊಡ್ಡತನದ ಚಿದಂಬರ ರಹಸ್ಯ. ಲಕ್ಕಿ ಕೇಬಲ್ಸ್ ಅನ್ನೋ ಹೆಸರಿನಲ್ಲಿ ಮಾರ್ತಿರೋದು ಚರ ಸ್ಮಗ್ಲಿಂಗ್. ಸರ್, ಯುವರ್ ಆನರ್, ನಮ್ಮ ಪರಮ ಮಿತ್ರರಾದ ಜಗಪತಿ ರಾವ್ ಅವರು ತಮ್ಮ ಬುದ್ಧಿವಂತಿಕೆಯನ್ನೆಲ್ಲ ಪ್ರದರ್ಶಿಸಿ ನಮ್ಮ ಪರ್ವತಯ್ಯನವರನ್ನ ಹೇಗಾದ್ರೂ ಮಾಡಿ ಕೇಸ್ನಲ್ಲಿ ಸಿಕ್ಕಾಕಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ನಿಜವಾದ ಸಂಗತಿ, ಈ ಕೇಬಲ್ಸ್ ನಮ್ಮ ಪರ್ವತಯ್ಯನವರ ಕಂಪನಿ ಅಲ್ಲವೇ ಅಲ್ಲ. ವಾಟ್ ಯು ಮೀನ್ ಮೈ ಲರ್ನರ್ ಫ್ರೆಂಡ್? ಪರ್ವತಯ್ಯನವರೇ, ಈ ಲಕ್ಕಿ ಕೇಬಲ್ಸ್ ನಿಮ್ದಲ್ವಾ?
ಲಕ್ಕಿ ಕೇಬಲ್ಸ್ ನಮ್ಮದೇ, ಆದ್ರೆ ನೀವು ಸೃಷ್ಟಿ ಮಾಡಿರೋ ಈ ಕಮಲದ ಗುರುತಿನ ಲಕ್ಕಿ ಕೇಬಲ್ಸ್ ನಮ್ಮದಲ್ಲ. ನಮ್ಮ ಲಕ್ಕಿ ಕೇಬಲ್ಸ್ ನ ಗುರುತು ಸ್ವಸ್ತಿ, ಇದಕ್ಕಿಂತ ಚಿಕ್ಕದು, ಜೊತೆಗೆ ಹುಸಿರು ಬಣ್ಣದ್ದು. ಈ ಕೇಬಲ್ಸ್ ನಿಂದ ಅದು ನಮ್ದೇ. ಸರಿಯಾಗಿ ನೋಡಿ ಹೇಳಿ. ಸರಿಯಾಗಿ ನೋಡಿ ಹೇಳ್ತಾ ಇದ್ದೀನಿ, ಅದು ನಮ್ದೇ. ಥ್ಯಾಂಕ್ ಯು ವೆರಿ ಮಚ್ ಪರ್ವತಯ್ಯ. ಯುವರ್ ಆನರ್, ಮಾನ್ಯ ಎಂಎಲ್ಎ ಪರ್ವತಯ್ಯನವರು ಈ ಕೇಬಲ್ ತಮ್ದೆ ಅಂತ ಒಪ್ಕೊಳ್ಳೋಕ್ಕೋಸ್ಕರನೇ ನಾನು ಈ ರೀತಿ ನಾಟಕ ಆಡಿದ್ದು. ನಾವು ಕಮಿಂಗ್ ಟು ದ ಪಾಯಿಂಟ್, ಒಂದು ಪ್ರಯೋಗ ಮಾಡೋಕೆ ತಾವು ಅನುಮತಿ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಯುವರ್ ಆನರ್, ಯಾವುದೇ ಕೇಬಲ್ನ ಇದ್ರಲ್ಲಿ ಅದ್ದಿದ್ರೆ ಅದು ಕಪ್ಪಾಗಿ ಹೋಗ್ಬೇಕು. ಆದ್ರೆ ಈ ಕೇಬಲ್ ಕಪ್ಪಾಗ್ಲಿಲ್ಲ, ಹೊಳಿತಾ ಇದೆ. ಯಾಕೆಂದ್ರೆ ಈ ಕೇಬಲ್ ನಲ್ಲಿರೋದು ತಾಮ್ರ ಅಲ್ಲ, ಚಿನ್ನ. ಸೊ ಮಾನ್ಯ ಪರ್ವತಯ್ಯನವರು ಮಾಡ್ತಾ ಇದ್ದಿದ್ದು ಚರ ಸ್ಮಗ್ಲಿಂಗ್ ಅಲ್ಲ, ಗೋಲ್ಡ್ ಸ್ಮಗ್ಲಿಂಗ್. ದಟ್ಸ್ ಆಲ್ ಯುವರ್ ಆನರ್. ಇದಕ್ಕೆ ನೀವೇನ್ ಹೇಳ್ತೀರಾ ಮಿಸ್ಟರ್ ಪರ್ವತಯ್ಯ? ಯುವರ್ ಆನರ್, ಗಣ್ಯರಾದ ಲಾಯರ್ ಜಗಪತಿ ರಾವ್ ಅವರು ಇವತ್ತು ನಿಜವಾಗ್ಲೂ ನನಗೆ ಕಣ್ ತೆರೆಸಿದ್ದಾರೆ. ನನ್ನ ಫ್ಯಾಕ್ಟ್ರಿನಲ್ಲಿ ನನಗೇ ತಿಳಿದೆ ಯಾರೋ ಮಾಡ್ತಿದ್ದ ಅಕ್ರಮ ವ್ಯಾಪಾರಕ್ಕೆ ನಾನು ಜವಾಬ್ದಾರನಲ್ಲ. ಆದರೂ ಅದನ್ನು ನಾನು ಅಂಗೀಕರಿಸ್ತಾ ಇದ್ದೀನಿ. ನನ್ನ ಮಗ ಅರವಿಂದ್ MD ಆಗಿದ್ದು ಕೂಡ ಫ್ಯಾಕ್ಟ್ರಿನಲ್ಲಿ ನಡೀತಿದ್ದ ಅವ್ಯವಹಾರ ತಿಳ್ಕೊಳ್ಳದೆ ಇರೋದ್ರಿಂದ ಅವನಿಗೆ ನೀವೇನು ಶಿಕ್ಷೆ ಬೇಕಾದರೂ ಕೊಡಬಹುದು. ಇನ್ನು ಅಪ್ರೂವರ್ ಆಗಿರೋ ನನ್ನನ್ನ ನಿಮ್ಮ ದೃಷ್ಟಿಯಲ್ಲಿಟ್ಟುಕೊಂಡು ನನಗೂ ಶಿಕ್ಷೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪರ್ವತಯ್ಯನವರ, ಲಕ್ಕಿ ಕೇಬಲ್ ಫ್ಯಾಕ್ಟ್ರಿಯಲ್ಲಿ ಚಿನ್ನದ ಸ್ಮಗ್ಲಿಂಗ್ ಮಾಡುತ್ತಿರುವುದು ರುಜುವಾತಾಗಿರುವುದರಿಂದ 5 ವರ್ಷಗಳ ಕಾಲ ಕಾರ್ಖಾನೆಯ ಲೈಸೆನ್ಸ್ ಅನ್ನು ರದ್ದುಪಡಿಸಲಾಗಿದೆ. ತಪ್ಪೊಪ್ಪಿಕೊಂಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅರವಿಂದ್ಗೆ 1 ವರ್ಷ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಈ ಕೇಸಿನಲ್ಲಿ ಸತ್ಯಾಂಶವನ್ನು ಒಪ್ಪಿಕೊಂಡ ಪರ್ವತಯ್ಯನವರನ್ನು ಕ್ಷಮಿಸಿ ಪ್ರಜೆಗಳ ದೃಷ್ಟಿಯಲ್ಲಿ ಅವರಿಗೂ ಈ ಅಕ್ರಮ ವ್ಯವಹಾರಕ್ಕೂ ಸಂಬಂಧ ಇರುವುದರಿಂದ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು MLA ಪದವಿಗೆ ರಾಜೀನಾಮೆ ಕೊಡಬೇಕೆಂದು ನ್ಯಾಯಾಲಯವು ಆಜ್ಞಾಪಿಸುತ್ತದೆ. ನಮಸ್ಕಾರ ಸರ್. ಏಯ್ ಪರ್ವತಯ್ಯ, ವಾಟ್ ಇಸ್ ದಿಸ್? ಏನೇ ಇದೆಲ್ಲ? ನಮ್ಮ ಲಾಯರ್ ತಂದಿದ್ದ ಹಾರ ನೀವು ಕೆತ್ಬಿಟ್ರಿ. ಪರ್ವತಯ್ಯ, ಕೋರ್ಟಲ್ಲಿ ತಪ್ಪು ಒಪ್ಕೊಂಡ್ರು ಹೊರಗಡೆ ಬಂದ್ಮೇಲೆ ಆ ಸೋಲನ್ನು ಒಪ್ಕೊಳ್ಳಕ್ಕೆ ನಿಜವಾಗ್ಲೂ ಗಂಡಸ್ತನ ಇರಬೇಕು. ಐ ರಿಯಲಿ ಅಡ್ಮೈರ್ ಯು. ಆ ಧೈರ್ಯಕ್ಕೆ ನೀವು ಮಾಡಿದ ವಾದನೇ ಕಾರಣ. ನೀವು ಅದ್ಭುತವಾಗಿ ಒಂದೊಂದು ಪಾಯಿಂಟ್ ಪ್ರೂವ್ ಮಾಡಿದ್ ನೋಡಿದೆ. ಯಾರೋ ಮಾಡಿದ ತಪ್ಪನ್ನ ನನ್ನ ಮೇಲೆ ಹಾಕೊಂಡ್ಬಿಟ್ಟೆ. ಹ್ಮ್, ಗುಡ್. ನಿಮ್ಮಂತ ಲಾಯರ್ಸು, ನಿಮ್ ಮಗನಂತ ಪೊಲೀಸ್ ಆಫೀಸರ್ಸ್ ಇರೋದ್ರಿಂದಲೇ ದೇಶ ಸುಭದ್ರವಾಗಿದೆ. ಇಸ್ ಇಟ್? ತಾವು ಒಪ್ಕೊಂಡ್ರೆ ನಿಮ್ಗೊಂದು ಚಿಕ್ಕ ಪಾರ್ಟಿ ಕೊಡೋಣ. ಅದಲ್ಲ ಬೇಡ. ದಯವಿಟ್ಟು ಹಾಗನ್ಬೇಡಿ, ಇದು ನಮ್ಮ ಪ್ರೆಸ್ಟೀಜಿಯಸ್ ಪಾರ್ಟಿ.